ಪ್ರದೀಪ್ ಈಶ್ವರ್ ಎರಡನೇ ಹುಚ್ಚ ವೆಂಕಟ್ ಎಂದಿದ್ದಾರೆ. ಹಾಗಿದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ ಯಾರು? ಮುನಿಸ್ವಾಮಿ. ಪ್ರದೀಪ್ ಈಶ್ವರ್ ಇದ್ದಾರಲ್ಲ ಎರಡನೇ ಹುಚ್ಚ ವೆಂಕಟ್. ದೊಡ್ಡಬಳ್ಳಾಪುರದಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿ ಪ್ರದೀಪ್ ಈಶ್ವರ್ ವಿರುದ್ಧ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಸುಧಾಕರ್ ಮೇಲಿನ ಕೋಪದಿಂದ ಪ್ರದೀಪ್ ಈಶ್ವರ್ ಗೆಲ್ಲಿಸಿದ್ದಾರೆ. ಅಮ್ಮ ಅಕ್ಕ ಅಂತ ಡ್ರಾಮಾ ಮಾಡೋರನ್ನ ನಾನು ನೋಡಿದ್ದೇನೆ ಎಂದಿದ್ದಾರೆ. ಸೆಕೆಂಡ್ ಹುಚ್ಚ ವೆಂಕಟ್ ಅರ್ಥ ಆಯ್ತಾ? ಆತನ ಬಗ್ಗೆ ಹೆಚ್ಚಿಗೆ ಮಾತಾಡೋದು ನಮ್ಗೇನು ಅವಶ್ಯಕತೆ ಇಲ್ಲ. ನಾನೊಂದು ವಿಷಯ ಹೇಳ್ತೀನಿ ಕೇಳಿ, ಅರ್ಥ ಆಯ್ತಾ? ಹುಚ್ಚ ವೆಂಕಟ್ ಅಂತ ನೀವು ಮೊದಲು ಕೇಳಿದ್ದೀರಿ. ಹೊಸದಾಗಿ ಏನೋ ಎಮ್ ಎಲ್ ಎ ಆಗಿದ್ದಾನೆ, ಏನೋ ಬಂದಿದ್ದಾರೆ, ಅಲ್ಲೇನೋ ಸುಧಾಕರ್ ಅವ್ರ ಬಗ್ಗೆ ಏನೋ ಇದಿತ್ತು ಅನ್ನೋ ಲೆಕ್ಕಾಚಾರ ಎಲ್ಲರೂ ಸೇರಿ ಅವನ ಸ್ವಂತ ಕೆಲಸಗಳನ್ನು ಏನೋ ಮಾಡಿದ್ದಾರೆ. ಸುಧಾಕರ್ ಅವರು ನಿಜವಾಗ್ಲೂ ಚಿಕ್ಕಬಳ್ಳಾಪುರಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು, ಒಂದು ಮೆಡಿಕಲ್ ಕಾಲೇಜ್ ತಗೊಂಡೋಗಿರ್ತಕ್ಕಂಥವ್ದು, ಒಂದು ಕೆ ಎಮ್ ಎಫ್ ಡೈರಿ ತಗೊಂಡೋಗಿರ್ತಕ್ಕಂಥವ್ದು, ಪ್ರತಿ ಗ್ರಾಮಗಳಲ್ಲೂ ಡೆವಲಪ್ಮೆಂಟ್ ಕೆಲಸ ಮಾಡ್ತಾರೆ. ಈ ಮಾತುಗಾರ ಇರ್ತಾರಲ್ಲ, ಅವರು ಏನು ಬೇಕಾದ್ರೂ ಮಾತಾಡ್ಬೋದು. ನಾನು ವಿಷಯ ಹೇಳ್ತೀನಿ ಕೇಳಿ, ಇವ್ರಿಗೆ ಇನ್ನೂ ಪೊಲಿಟಿಕಲ್ಲಿ ಮೆಚೂರ್ಡ್ ಆಗಿಲ್ಲ ಅವರು, ಅರ್ಥ ಆಯ್ತರ? ಇವ್ರು ಅಲ್ಲೇನೋ ಮಕ್ಕಳ ಹತ್ರ ಏನೋ ಪಾಠಗಳು ಹೇಳ್ಕೊಂಡು ಅಲ್ಲಿರ್ಬೇಕು. ಈಗೇನು ಹೊಸದಾಗಿ ಎಲ್ಲೂ ಇಕ್ಕಲ್ಲಂತ ಯಾರನ್ನು ಆ ಲೆಕ್ಕಾಚಾರದಲ್ಲಿ ಅಮ್ಮ ಅಕ್ಕ ಅಕ್ಕ ಇಡ್ಲ ಅಂತ ಈ ಡ್ರಾವ ಕಂಪ್ನಿಗಳವ್ರನ್ನೆಲ್ಲ ನಾವು ಹೆಚ್ಚಿಗೆ ನೋಡಿದ್ದೀರಿ. 2002 ಇಂದ ನಾನು ಗ್ರಾಮ ಪಂಚಾಯತಿ ಮೆಂಬರು, ಚೇರ್ಮನ್ನು.